ವೀಕ್ಷಕರೇ ಭಾರತದಲ್ಲಿ ಜಲಪಾತದ ಸಹಾಯದಿಂದ ವಿದ್ಯುತ್ ಮೊಟ್ಟ ಮೊದಲಿಗೆ ಉತ್ಪನ್ನ ಮಾಡಿದುದು ಮೈಸೂರು ರಾಜ್ಯದಲ್ಲಿ ಸವಿಯಲ್ಲಿ ಸಂಸ್ಥಾನದ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಶಿವನ ಸಮುದ್ರದ ಬಳಿ ಧುಮ್ಮುಕುತ್ತಿರುವ ಕಾವೇರಿ ನದಿಯ ಜಲಪಾತವನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡಲು ಕಾರಣರಾದ್ರು ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪತ್ತಿಯಾಗ್ತಾ ಇತ್ತು ಇದಾದ ಅನೇಕ ವರ್ಷಗಳ ಮೇಲೆ ಮೈಸೂರು ಸರ್ಕಾರದವರು ಕಾವೇರಿಯ ಉಪನದಿಯಾದ ತಲಕಾವೇರಿ ನೀರಿನಿಂದ ಒಂದು ಜಲಾಶಯವನ್ನು ನಿರ್ಮಿಸಿದ್ರು ಆ ನೀರಿನ ಸಹಾಯದಿಂದಲೂ ಕೂಡ ವಿದ್ಯುತ್ತನ್ನು ಉತ್ಪತ್ತಿ ಮಾಡಲು ಪ್ರಾರಂಭಿಸಿದ್ರು ಇದರಿಂದಲೂ ನಮ್ಮ ರಾಜ್ಯಕ್ಕೆ ಸಾಕಾಗುವಷ್ಟು ವಿದ್ಯುತ್ ದೊರೆಯಲೇ ಇಲ್ಲ ಆದ್ದರಿಂದ ಜೋಗ್ ಜಲಪಾತದ ಬಳಿ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಯಿತು ಈಚೆಗೆ ವಿಶಾಲ ಮೈಸೂರು ರಾಜ್ಯವು ಸ್ಥಾಪನೆಯಾದ ಮೇಲೆ ಅಲ್ಲಿಯ ವಿದ್ಯುಚ್ಛಕ್ತಿಯ ಉತ್ಪತ್ತಿಯನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಶರಾವತಿ ಕಣಿವೆ ಯೋಜನೆಯನ್ನು ಮೈಸೂರು ಸರ್ಕಾರದವರು ಕೈಗೊಂಡಿದ್ದರು ಈ ಯೋಜನೆಯು ಮೈಸೂರು ರಾಜ್ಯದಲ್ಲೇ ಅತ್ಯಂತ ದೊಡ್ಡದಾದಂತಹ ಯೋಜನೆ ಅಲ್ಲದೆ ಭಾರತ ದೇಶದ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದೆ ಮಳೆಗಾಲದಲ್ಲಿ ಭೋರ್ಗರೆದು ಹರಿಯುವ ಶರಾವತಿ ನದಿಯ ನೀರಿನ ಮಹಾಶಕ್ತಿಯಿಂದ ಮೈಸೂರು ರಾಜ್ಯದ ಮೂಲೆ ಮೂಲೆಯ ಗ್ರಾಮಗಳಿಗೂ ಸಾಕಾಗುವಷ್ಟು ವಿದ್ಯುಚ್ಛಕ್ತಿಯನ್ನು ಉತ್ಪತ್ತಿ ಮಾಡಲು ಈ ಯೋಜನೆಯಿಂದ ಸಾಧ್ಯವಾಗಬಹುದು ಅಂತ ಭಾವಿಸಲಾಗಿತ್ತು ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಹರಿಯುತ್ತದೆ ಈ ನದಿಯು ಜೋಗದ ಬಳಿ ಒಂಬೈನೂರ ಎಪ್ಪತ್ತ ಮೂರು ಅಡಿ ಎತ್ತರದಿಂದ ಧುಮುಕ್ತಾ ಇರುತ್ತೆ ಇದನ್ನು ಜೋಗ ಜಲಪಾತ ಅಂತಲೂ ಕೂಡ ಕರೀತಾರೆ ಗೇರು ಸೊಪ್ಪೆ ತಡಸಲು ಅಂತಲೂ ಕೂಡ ಕರೀತಾರೆ ಈ ಜಲಪಾತ ನಾಲ್ಕು ಧಾರೆಗಳಾಗಿ ಧುಮ್ಮಿಕ್ತಾ ಇರುತ್ತೆ ಈ ಧಾರೆಗಳಿಗೆ ರಾಜ ರೋರರ್ ಲೇಡಿ ರಾಕೆಟ್ ಎಂಬ ಹೆಸರನ್ನು ಕೂಡ ಕೊಡಲಾಗಿದೆ ಇವುಗಳನ್ನು ರಾಜ ಅಬ್ಬರ ವನಿತ ಬಾಣ ಅಂತಲೂ ಕೂಡ ಕರೆಯಬಹುದು ಇವುಗಳಲ್ಲಿ ರಾಜ ಬಹುದೊಡ್ಡದು ಇದು ಅಗಲವಾಗಿ ಬಹು ರಭಸವಾಗಿ ಗಂಭೀರವಾಗಿ ಚಿನ್ನದ ಬಣ್ಣದ ಹೊಳಪಿನಿಂದ ಕೂಡಿ ಧುಮ್ಮುಕ್ಕುತ್ತದೆ ರೋರರ್ ಬಹು ಅಬ್ಬರದಿಂದ ಧುಮ್ಮಿಕ್ಕುತ್ತದೆ ಲೇಡಿ ಧಾರೆಯು ಉದ್ದವಾದ ಬಿಳಿ ಸೀರೆಯನ್ನ ಉಟ್ಟಂತೆ ವೈಯಾರದಿಂದ ಇಳಿಯುತ್ತಿರುವಂತೆ ಕಾಣುತ್ತದೆ ರಾಕೆಟ್ ಧಾರೆಯು ಬಿರಿಸು ಬಾಣದಂತೆ ಸಫಲ ಮಾಡುತ್ತಾ ದುಮ್ಮಕ್ಕುತ್ತದೆ ಈ ಜಲಪಾತದ ದೃಶ್ಯವು ನೋಡಲು ಬಹಳ ರಮ್ಯವಾಗಿದೆ ಈ ಸುಂದರ ದೃಶ್ಯವನ್ನು ಕೆಡಿಸದಂತೆ ಈ ಯೋಜನೆಯ ಶಿಲ್ಪಿಗಳು ಶರಾವತಿಯ ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡುತ್ತಿರುವುದು ಅವರ ಜಾಣ್ಮೆಯಾಗಿದೆ ಶರಾವತಿ ಕಣಿವೆ ಯೋಜನೆಯಲ್ಲಿ ಈಗಿರುವ ಹಿರೇಭಾಸ್ಕರ ಅಣೆಕಟ್ಟೆಗೆ ಎಂಟು ಮೈಲು ಕೆಳಗಡೆ ಲಿಂಗನಮಕ್ಕಿ ಎಂಬ ಸ್ಥಳದಲ್ಲಿ ಒಂದು ಅಣೆಕಟ್ಟೆಯನ್ನು ಕೂಡ ರಚಿಸಲಾಗಿದೆ ಈ ಅಣೆಕಟ್ಟೆಯು ನದಿಯ ಪಾತ್ರದಿಂದ ನೂರ ಎಂಬತ್ತ ನಾಲ್ಕು ಅಡಿ ಎತ್ತರವಾಗಿಯೂ ಸುಮಾರು ಏಳು ಸಾವಿರದ ತೊಂಬತ್ತು ಅಡಿ ಉದ್ದವಾಗಿಯೂ ಇದೆ ಈ ಅಣೆಕಟ್ಟಿನ ಕಟ್ಟಡವು ಪೂರ್ತಿಯಾದ ಮೇಲೆ ಅದರ ಜಲಾಶಯದಲ್ಲಿ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಘನ ಅಡಿಗಳಷ್ಟು ನೀರು ನಿಲ್ಲುತ್ತೆ ಅಂದರೆ ಅದರ ನೀರಿನ ಪ್ರಮಾಣವು ಕೃಷ್ಣರಾಜಸಾಗರದ ನಾಲ್ಕರಷ್ಟು ಅಥವಾ ತುಂಗಭದ್ರ ಜಲಾಶಯದ ಸುಮಾರು ಒಂದೂವರೆಯಷ್ಟು ಇರುತ್ತೆ ವೀಕ್ಷಕರೆ ಶಿವನ ಸಮುದ್ರ ಶಿಂಷಾ ಮತ್ತು ಜೋಗದ ವಿದ್ಯುತ್ ಉತ್ಪಾದನಾ ವಲಯಗಳಲ್ಲಿ ಉತ್ಪತ್ತಿಯಾಗುವಷ್ಟು ವಿದ್ಯುತ್ತು ಮೈಸೂರು ರಾಜ್ಯದ ಕೈಗಾರಿಕೆಗಳಿಗೂ ವ್ಯವಸಾಯದ ನೀರಾವರಿ ಕೆಲಸಗಳಿಗೂ ಸಾಕಾಗ್ತಾ ಇರಲಿಲ್ಲ ಆದ್ದರಿಂದ ಈ ಶರಾವತಿ ಯೋಜನೆಯನ್ನು ಕೈಗೊಳ್ಳಲಾಗಿತ್ತು ಮೊದಲ ಹಂತದಲ್ಲಿ ಇದಕ್ಕೆ ಸುಮಾರು ಇಪ್ಪತ್ತ ಮೂರು ಕೋಟಿ ರೂಪಾಯಿ ವೆಚ್ಚವಾಗುತ್ತೆ ಅಂತ ಅಂದಾಜು ಮಾಡಲಾಗಿತ್ತು ವೀಕ್ಷಕರೇ ಭಾರತದ ಮತ್ತು ಪ್ರಪಂಚದ ಬೇರೆ ಬೇರೆ ವಿದ್ಯುತ್ ಉತ್ಪಾದನಾ ಯೋಜನೆಗಳ ವೆಚ್ಚದೊಡನೆ ಇದನ್ನು ಹೋಲಿಸಿದ್ರೆ ನಮ್ಮ ಶರಾವತಿ ಯೋಜನೆಯ ಸರಾಸರಿ ವೆಚ್ಚ ಬಹಳ ಕಡಿಮೆ ಇತ್ತು ಅಂತಲೇ ಹೇಳಬಹುದು ಈ ಯೋಜನೆ ನಮ್ಮ ರಾಜ್ಯದ ಸಂಪತ್ತಿನ ಅಭಿವೃದ್ಧಿಯಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ವೀಕ್ಷಕರೇ ಇದಿಷ್ಟು ಶರಾವತಿ ಬಗೆಗಿನ ಒಂದಷ್ಟು ಮಾಹಿತಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಈ ವಿಡೋ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು